ಪ್ರಾಚೀನ ಭಾರತದಲ್ಲಿ ಗಂಡು ಮಕ್ಕಳು ಸಹ ಜಡೆ ಕಟ್ಟುತ್ತಿದ್ದರು ಎಂಬುದು ಗೊತ್ತಾ? ಇದು ಕೇವಲ ಆಚರಣೆಯಲ್ಲ, ವೈಜ್ಞಾನಿಕ ಸತ್ಯ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ಟಾರ್ ಟಿವಿ ಚಾನಲ್ಗೆ ಸ್ವಾಗತ. ಇಂದು ಜುಟ್ಟು ಬಿಡುವುದು ಒಂದು ಫ್ಯಾಷನ್. ಶಿಷ್ಟ ಹೇರ್ ಸ್ಟೈಲ್ಗಳಿಗಾಗಿ ತಲೆಯ ಯಾವ್ಯಾವುದೋ ಭಾಗದಲ್ಲಿ ಕೆಲ ಹುಡುಗರು ಜುಟ್ಟು ಬಿಡುವುದುಂಟು. ಆದರೆ ಸಂಪ್ರದಾಯಸ್ಥರು ಜುಟ್ಟು ಬಿಟ್ಟರೆ ಮಾತ್ರ ಎಲ್ಲರೂ ನಗುತ್ತಾರೆ. ವಾಸ್ತವವಾಗಿ ಹೀಗೆ ಜುಟ್ಟು ಬಿಡುವುದು ಒಂದು ಸಂಪ್ರದಾಯವೇ ಅಲ್ಲ. ಇದು ಹಳೆಯ ಕಾಲದ ಹಿಂದೂಗಳ, ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರ ಸಹಜ ಜೀವನ ಶೈಲಿಯೇ ಆಗಿತ್ತು. ಆಗ ಜುಟ್ಟು ಬಿಡುವುದರಲ್ಲಿ ಯಾವ ವಿಶೇಷತೆಯೂ ಇರಲಿಲ್ಲ. ಉಪನಯನವಾದ ಹುಡುಗರಿಗೆ ಕ್ಷೌರ ಮಾಡುವ ರೀತಿಯೇ ಅದಾಗಿತ್ತು. ಇಂದು ಕರ್ಮಠ ಬ್ರಾಹ್ಮಣರಷ್ಟೇ ಜುಟ್ಟು ಬಿಡುತ್ತಾರೆ, ಬೇರೆಯವರು ಯಾರೂ ಜುಟ್ಟಿನ ಗೊಡವೆಗೆ ಹೋಗುವುದಿಲ್ಲ. ಶಿಕೆಯಲ್ಲಿ ಎರಡು ವಿಧ, ಅಗ್ರಶಿಕೆ ಮತ್ತು ಪೃಷ್ಠ ಶಿಕೆ. ಅಗ್ರಶಿಕೆ ಎಂದರೆ ತಲೆಯ ಮುಂಭಾಗದಲ್ಲಿ ಗೋಪಾತದಷ್ಟು ಕೂದಲನ್ನು ಬಿಟ್ಟು ಅದಕ್ಕೆ ಗಂಟು ಹಾಕುವುದು. ಪೃಷ್ಠ ಶಿಕೆಯು ತಲೆಯ ಹಿಂಭಾಗದಲ್ಲಿ ಗೋಪಾದದಷ್ಟು ಪ್ರದೇಶದ ಕೂದಲನ್ನು ಕತ್ತರಿಸದೆ ಹಾಗೆ ಬಿಟ್ಟು ಗಂಟು ಹಾಕುತ್ತಾರೆ. ಶಿಕೆ ಹಾಕುವುದಕ್ಕೆ ಎರಡು ಕಾರಣಗಳುಂಟು. ಮೊದಲನೆಯದು, ಅಗ್ರಶಿಕೆ ಮತ್ತು ಪೃಷ್ಠ ಶಿಕೆಗಳನ್ನು ಹಾಕುವ ಸ್ಥಳದಲ್ಲಿ ಮೂಳೆಗಳು ಮೃದುವಾಗಿರುತ್ತವೆ. ಇದೇ ಪ್ರದೇಶದಲ್ಲಿ ಸಹಸ್ರಾರ ಚಕ್ರವಿರುತ್ತದೆ, ಬ್ರಹ್ಮ ರಂಧ್ರವೂ ಇಲ್ಲೇ ಇರುತ್ತದೆ ಎನ್ನುವುದು ನಂಬಿಕೆ. ವಯಸ್ಕ ವ್ಯಕ್ತಿಯ ತಲೆಯಲ್ಲಿರುವ ಎಲ್ಲ ಮೂಳೆಗಳು ಏಕರೂಪವಾಗಿರುವುದಿಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ಪುರುಷರ ಮೂಳೆಯು ಸರಾಸರಿ 6.5 mm ದಪ್ಪವಿದ್ದರೆ ಸ್ತ್ರೀಯರ ಮುಳಿಯು 7.1 mm ದಪ್ಪವಿರುತ್ತದೆ. ಅಂದರೆ ಪುರುಷರ ತಲೆಮೂಳೆ ಸ್ತ್ರೀಯರ ತಲೆಮೂಳೆಗಿಂತ ತೆಳ್ಳಗಿರುತ್ತದೆ. ಈ ತೆಳ್ಳಗಿರುವ ಭಾಗದಲ್ಲಿ ಶಿಕೆಯನ್ನು ಬಿಡುವುದು ವಾಡಿಕೆ. ಎರಡನೆಯ ಕಾರಣ, ನಮ್ಮ ಶರೀರದ ಉಷ್ಣತೆಯು ಪ್ರಧಾನವಾಗಿ ತಲೆ ಮತ್ತು ಮುಖದ ಮೂಲಕ ಹೊರಹರಿಯುತ್ತದೆ. ಈ ಹಿನ್ನೆಲೆಯಲ್ಲಿ ತಲೆ ಮೇಲಿರುವ ಗೋಪಾದ ಪ್ರದೇಶ ಶಿಕೆಯು ಶರೀರ ಉಷ್ಣತೆಯನ್ನು ಕಾದಿಟ್ಟುಕೊಳ್ಳಲು ನೆರವಾಗುತ್ತದೆ. ಬ್ರಾಹ್ಮಣರು ಮಾತ್ರವಲ್ಲದೆ ಹಿಂದಿನ ಕಾಲದಲ್ಲಿ ಬಹುತೇಕ ಭಾರತೀಯ ಗಂಡಸರು ಪೂರ್ಣ ಪ್ರಮಾಣದಲ್ಲಿ ಜುಟ್ಟನ್ನು ಬಿಡುತ್ತಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕನ್ನಡ ಸ್ಟಾರ್ ಟಿವಿ ಧನ್ಯವಾದಗಳು.